ನಮಸ್ಕಾರ ವೀಕ್ಷಕರೇ, ಅಪಾಜಿ ಅಕಾಡೆಮಿಗೆ ಸ್ವಾಗತ. ಪಾಕೆಟ್ ಮಾರ್ಕ್ಸ್ ಸರಣಿಯ ಎರಡನೇ ವಿಡಿಯೋ ಇದಾಗಿರುತ್ತೆ. ಸೊ ಇದರಲ್ಲಿ ನಾನು ಆಯ್ದುಕೊಂಡಂತಹ ವಿಷಯ ಪ್ರಮುಖ ಹುದ್ದೆಗಳು ಮತ್ತು ಅವರಿಗೆ ಸಿಗುವಂತಹ ಸಂಬಳ. ಸೊ 2018 ಬಜೆಟ್ನಲ್ಲಿ ಅರುಣ್ ಜೇಟ್ಲಿಯವರು ಕೆಲವೊಂದಿಷ್ಟು ಹುದ್ದೆಗಳ ಸಂಬಳವನ್ನು ಹೆಚ್ಚಿಸಿರುತ್ತಾರೆ. ಸೊ ಆ ಸಂಬಳದ ಅಪ್ಡೇಟೆಡ್ ಮಾಹಿತಿಯನ್ನು ನಿಮಗೆ ಒದಗಿಸಬೇಕಂತ ಇಚ್ಛೆ ಪಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೋಡೋದಾದರೆ ಭಾರತದ ರಾಷ್ಟ್ರಪತಿಗಳು ಇವರಿಗೆ ಸಿಗುವಂಥ ಮಾಸಿಕ ಸಂಬಳ 5 ಲಕ್ಷ ರೂಪಾಯಿಗಳು. ಎರಡನೇದು ಉಪರಾಷ್ಟ್ರಪತಿಗಳು ಇವರಿಗೆ ಸಿಗುವಂಥ ಮಾಸಿಕ ಸಂಬಳ 4 ಲಕ್ಷ ರೂಪಾಯಿಗಳು. ಮೂರನೇದು ಪ್ರಧಾನಮಂತ್ರಿಗಳು ಇವರಿಗೆ ಸಿಗುವಂಥ ಮಾಸಿಕ ಸಂಬಳ 1.65 ಲಕ್ಷ ರೂಪಾಯಿಗಳು. ನಾಲ್ಕನೇದು ರಾಜ್ಯಗಳ ರಾಜ್ಯಪಾಲರಿಗೆ ಸಿಗುವಂತಹ ಮಾಸಿಕ ಸಂಬಳ 3.5 ಲಕ್ಷ ರೂಪಾಯಿಗಳು. ಐದನೇದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಸೊ ಇವರಿಗೆ ಸಿಗುವಂತಹ ಮಾಸಿಕ ಸಂಬಳ 2.5 ಲಕ್ಷ ರೂಪಾಯಿಗಳು. ಆರನೇದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಸಿಗುವಂತಹ ಸಂಬಳ 2.8 ಲಕ್ಷ ರೂಪಾಯಿಗಳು. ಏಳನೇದು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಸಿಗುವಂತಹ ಸಂಬಳ 2.5 ಲಕ್ಷ ರೂಪಾಯಿಗಳು. ಎಂಟನೇದು ಹೈಕೋರ್ಟಿನ ನ್ಯಾಯಾಧೀಶರುಗಳಿಗೆ ಸಿಗುವಂತಹ ಮಾಸಿಕ ಸಂಬಳ 2.25 ಲಕ್ಷ ರೂಪಾಯಿಗಳು. ಒಂಬತ್ತನೇದಾಗಿ ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತರು ಹಾಗೂ ಚೀಫ್ ಆಫ್ ಆರ್ಮಿ ಸ್ಟಾಫ್, ಟೋಟಲಿ ದಟ್ ಇಸ್ ಇನ್ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್. ಸೊ ಭೂಸೇನೆ, ವಾಯುಸೇನೆ ಮತ್ತು ನೌಕಾಶ್ರೇಣಿಯ ಮುಖ್ಯಸ್ಥರುಗಳಿಗೆ ಹಾಗೂ ಸಿ ಎ ಜಿ, ಕಂಪ್ಲೋರರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಯಾರಿದ್ದಾರೋ ಅವರಿಗೆ ಹಾಗೂ ಚೇರ್ಮನ್ ಆಫ್ ಯು ಪಿ ಎಸ್ ಸಿಯ ಚೇರ್ಮನ್ನರಿಗೆ ಹಾಗೂ ಕ್ಯಾಬಿನೆಟ್ ಸೆಕ್ರೆಟರಿ ಆಫ್ ಇಂಡಿಯಾದ ಕ್ಯಾಬಿನೆಟ್ ಸೆಕ್ರೆಟರಿ ಅವರಿಗೆ. ಸೊ ಇವರೆಲ್ಲರಿಗೂ ಸಿಗುವಂತಹ ಮಾಸಿಕ ಸಂಬಳ ಎಷ್ಟಿರುತ್ತೆ ಅಂತಂದರೆ 2.50 ಲಕ್ಷ ರೂಪಾಯಿಗಳು. ಮುಂದಿನದಾಗಿ ಹತ್ತನೇದು ಸಂಸತ್ ಸದಸ್ಯರ ಸಂಬಳ ಎಷ್ಟಿರುತ್ತೆ ಅಂದರೆ ಮಾಸಿಕವಾಗಿ 50,000 ರೂಪಾಯಿಗಳು. ಇದು ಮೂಲತಃ ಕೇವಲ ಬೇಸಿಕ್ ಪೇ ಏನಂತೀವಲ್ಲ, ಆ ಬೇಸಿಕ್ ಪೇ ಇಷ್ಟಿರುತ್ತೆ. ಇದರಲ್ಲಿ ಅವರ ಸವಲತ್ತುಗಳು ಸೇರ್ಪಡೆ ಆಗಿರುವುದಿಲ್ಲ. ದಟ್ಸ್ ಕ್ಲಿಯರ್ ಮಾಡ್ಕೋಬೇಕು ಅದನ್ನು ನಾವು. ನೆಕ್ಸ್ಟ್ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸಿಗುವಂತಹ ಸಂಬಳ, ಅದರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಂಬಳ ಅಂತ ನಾವು ನೋಡೋದಾದರೆ 50,000 ರೂಪಾಯಿಗಳು. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಾಜ್ಯಗಳ ಮುಖ್ಯಮಂತ್ರಿಗಳ ಸಂಬಳದಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀವಿ. ಖಂಡಿತ ನೀವು ಇಚ್ಛೆ ಪಟ್ಟಲ್ಲಿ ಕಾಮೆಂಟ್ ಮೂಲಕ ತಿಳಿಸಿದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಪಡೆಯುವಂತಹ ಸಂಬಳ ಎಷ್ಟಿದೆ ಅನ್ನೋದ್ರ ಮೇಲೆ ಮುಂದಿನ ವಿಡಿಯೋನ ನಾನು ತಯಾರಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಅಪ್ಪಾಜಿ ಅಕಾಡೆಮಿಗೆ ನೀವು ಮೊದಲ ಬಾರಿ ಭೇಟಿ ನೀಡಿದರೆ ಖಂಡಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಈ ವಿಡಿಯೋಗಳನ್ನು ಲೈಕ್ ಮಾಡಿ. ಮುಂದಿನದಾಗಿ 12ನೇದು ಕರ್ನಾಟಕ ರಾಜ್ಯದ ಮಂತ್ರಿಗಳಿಗೆ ಸಿಗುವಂತಹ ಮಾಸಿಕ ಸಂಬಳ 40,000 ರೂಪಾಯಿಗಳು. 13ನೇದು ಶಾಸಕರಿಗೆ ಸಿಗುವಂತಹ ಸಂಬಳ ಕೇವಲ 25,000 ರೂಪಾಯಿಗಳು. ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಇದು ಸವಲತ್ತುಗಳನ್ನು ಬಿಟ್ಟು ಕೇವಲ ಸಿಗುವಂತಹ ಮಾಸಿಕ ಸಂಬಳ ಮಾತ್ರ 25,000 ರೂಪಾಯಿಗಳು. ಅದರ ನಾಲ್ಕನೇದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳ ಸಭಾಪತಿಗಳು, ಸಭಾಧ್ಯಕ್ಷರಿಗೆ ಸಿಗುವಂತಹ ಸಂಬಳ ಎಷ್ಟು ಅಂತಂದರೆ ಮಾಸಿಕವಾಗಿ 50,000 ರೂಪಾಯಿಗಳು. ನಂತರದಲ್ಲಿ 15ನೇದು ಲೆಫ್ಟಿನೆಂಟ್ಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂತಹ ರಾಜ್ಯಪಾಲರಿಗೆ ಸಿಗುವಂತಹ ಮಾಸಿಕ ಸಂಬಳ ಎಷ್ಟಿದೆ ಅಂತಂದರೆ 1.10 ಲಕ್ಷ ರೂಪಾಯಿಗಳು. 1,10,000 ಸಂಬಳವನ್ನು ಮಾಸಿಕವಾಗಿ ಲೆಫ್ಟಿನೆಂಟ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ರಾಜ್ಯಪಾಲರುಗಳು ತೆಗೆದುಕೊಳ್ತಾರೆ. ಸೊ ಈ ಎಲ್ಲ ವಿಷಯಗಳನ್ನು ನೆನಪಿಟ್ಕೊಂಡಲ್ಲಿ ಖಂಡಿತ ಎಕ್ಸಾಮ್ಗಳಲ್ಲಿ ಒಂದು ಅಂಕ ನೀವು ಪಡೆದುಕೊಳ್ಬೋದು. ಮತ್ತೆ ಮತ್ತೆ ಇದೇ ವಿಡಿಯೋವನ್ನು ನೀವು 2-3 ಸಲ ನೋಡಿದರೆ ಎಲ್ಲ ವಿಷಯಗಳು ನಿಮ್ಮ ಗಮನದಲ್ಲಿ ಉಳಿದೇ ಉಳಿಯುತ್ತೆ ಅಂತ ಹೇಳ್ತಾ, ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬಹಳಷ್ಟು ಅವಶ್ಯಕ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು.